ಸರ್, ಇವತ್ತು ಪಿ ಟಿ ಸಿ ಅಲ್ಲೂ 180 ಡೇಸ್ ಮುಗ್ದಿದೆ ಫ್ರೀಡಂ ಪಾರ್ಕ್ ಅಲ್ಲಿ. ಈ ಗೌರ್ಮೆಂಟ್ ಪ್ರಣಾಳಿಕೆ ಅಲ್ಲಿ ಹಾಕೊಂಡಿತ್ತು, ಯಾಕೆ ಅದನ್ನ ಇನ್ನು ಅವರು ಹಿಂದೆ ಮುಂದೆ? ಪಿಟಿಸಲ್ ಕಾಯ್ದೆ ತಿದ್ದುಪಡಿ ವಿಷಯ 2017 ಇಸ್ವಿಯಿಂದ ಬರ್ತಾ ಇರತಕ್ಕಂಥ ಒಂದು ಹೋರಾಟ. ಈ ಪಿಟಿಸಲ್ ಆ್ಯಕ್ಟ್ ಇದೆ, ಈ ಆ್ಯಕ್ಟನ್ನೇ ಒಂದು ರೀತಿ ಏನೋ ಕೆಲಸಕ್ಕೆ ಬಾರ್ದಿರೋ ಹಾಗೆ ಅಥವಾ ಅದನ್ನ ಇರ್ರೆಲೆವೆಂಟ್ ಮಾಡುವಂಥ ಒಂದು ನಿಟ್ಟಿನಲ್ಲಿ ಒಂದು ಜಡ್ಜ್ಮೆಂಟ್ ಬಂತು. ಆ ಸಂದರ್ಭದಲ್ಲೂ ಕೂಡ ಕರ್ನಾಟಕ ರಾಜ್ಯದಲ್ಲಿ ಮಾನ್ಯ ಸಿದ್ದರಾಮಯ್ಯರು ಮುಖ್ಯಮಂತ್ರಿಗಳಾಗಿದ್ದರು. ಆ ತೀರ್ಪಿನ ವಿರುದ್ಧವಾಗಿ ಇವರು ರಿವ್ಯೂ ಪಿಟಿಷನ್ ಹಾಕ್ಬೋದಾಗಿತ್ತು, ಆದರೆ ಅದು ಯಾಕೋ ಗೊತ್ತಿಲ್ಲ ಸಿದ್ದರಾಮಯ್ಯ ಅವರು ಮತ್ತು ಕಾಂಗ್ರೆಸ್ ಸರ್ಕಾರ ಅವತ್ತು ರಿವ್ಯೂ ಪಿಟಿಷನ್ ಹಾಕಲಿಲ್ಲ. ಆ ರಿವ್ಯೂ ಪಿಟಿಷನ್ ಹಾಕದೇ ಇರೋ ಪರಿಣಾಮ, ಯಾಕಂದರೆ ಈಗೇನು ಪಿ ಟಿ ಸಿ ಎಲ್ ಕಾಯ್ದೆ ಇದೆ, ಇದು ಯಾವುದೋ ಒಂದು ಎಕ್ಸಿಕ್ಯೂಟಿವ್ ಆರ್ಡ್ರು ಇನ್ನೊಂದು ಇನ್ನೊಂದಲ್ಲ, ಇದು ಆ್ಯಕ್ಟ್. ಇದು ಅಂದರೆ ಇದು ಶಾಸನಸಭೆಯೇ ಮಾಡಿರ್ತಕ್ಕಂಥ ಒಂದು ಕಾನೂನು. ಸೊ ಯಾವುದೇ ಒಂದು ಶಾಸನಸಭೆ ಮಾಡುವಂಥ ಕಾನೂನನ್ನು ಕೋರ್ಟ್ಗಳು ಇಚ್ಛಾನುಸಾರವಾಗಿ ಉಲ್ಲಂಘನೆ ಮಾಡಲಿಕ್ಕೆ ಬರೋದಿಲ್ಲ. ಕೋರ್ಟ್ಗಳು ತಮಗೆ ಬಂದಿರೋ ಹಾಗೆ ಜಡ್ಜ್ಮೆಂಟ್ಗಳನ್ನ ಕೊಡೋಕ್ಕೆ ಬರಲ್ಲ. ಹಾಗಾಗಿ ಇದೊಂದು ರೀತಿ ಲೆಜಿಸ್ಲೇಟಿವ್ ಪವರ್ಸ್ ಮೇಲೆ ಇವರೊಂದು ರೀತಿ ವಯೊಲೇಟ್ ಮಾಡ್ದಂಗೆ. ಇದು ಇವತ್ತೇನಾಗಿದೆ, ಎ ಸಿ ಡಿ ಸಿ ಮತ್ತು ಹೈಕೋರ್ಟ್ಗಳಲ್ಲಿ ಸಾವಿರಾರು ಪ್ರಕರಣಗಳಲ್ಲಿ ದಲಿತರು ಭೂಮಿಯನ್ನು ಕಳ್ಕೊತಾ ಇದ್ದಾರೆ. ಆಗ ನಿರಂತರವಾಗಿ ಆಗಿನ ಬಿ ಜೆ ಪಿ ಸರ್ಕಾರದ ಜೊತೆಗೂ ಕೂಡ ನಾವು ಹೋಗಿ ಮಾತಾಡಿದ್ವಿ, ಎಲ್ಲ ಮಾಡಿದ್ವಿ, ಅವರು ಮಾಡಿಲ್ಲ. ನಾವೇ ಒಂದು ಡ್ರಾಫ್ಟನ್ನು ಕೂಡ ರೆಡಿ ಮಾಡಿಕೊಟ್ಟು ಎಲ್ಲವನ್ನೂ ಹೇಳಿ ಬಂದ್ವಿ, ಮಾಡಲಿಲ್ಲ. ಆ ಚುನಾವಣೆಗೆ ಮೊದಲು ಇದೇ ಪ್ರತಿಭಟನಾ ಸ್ಥಳಕ್ಕೆ ಸಿದ್ದರಾಮಯ್ಯ ಅವರು, ಡಿ ಕೆ ಶಿವಕುಮಾರ್ ಅವರು ಮತ್ತು ಮಾದೇವಪ್ಪ ಅವರು ಎಲ್ಲರೂ ಬಂದಿದ್ದರು. ಬಂದು ಪ್ರತಿಭಟನೆ ಜೊತೆಗೆ ಕೂತ್ಕೊಂಡು ಪ್ರತಿಭಟನಾಕಾರರಿಗೆ ಒಂದು ರೀತಿ ಭರವಸೆ ಕೊಟ್ಟು ನಾವು ಅಧಿಕಾರಕ್ಕೆ ಬಂದರೆ ಮೊದಲನೇ ಕ್ಯಾಬಿನೆಟ್ಟಲ್ಲೇ ನಾವು ತೀರ್ಮಾನ ತಗೋತೀವಿ ಅಂತ ಹೇಳಿದ್ರು. ಆದರೆ ಇವತ್ತು ಆಯಿತು, 2 ತಿಂಗಳು 1.5 ತಿಂಗಳಾಯಿತು ಸರ್ಕಾರ ಬಂದು ಕ್ಯಾಬಿನೆಟ್ 4-5 3-4 ಕ್ಯಾಬಿನೆಟ್ಗಳಾಗಿರ್ಬೋದು, ಆದರೆ ಇವತ್ತಿನವರೆಗೂ ಪಿ ಟಿ ಸಿ ಎಲ್ ಆ್ಯಕ್ಟ್ ಬಗ್ಗೆ ಆಗಲಿ, ಸಿದ್ದರಾಮಯ್ಯವರಾಗಲಿ ಅಥವಾ ಅವರ ಸಂಪುಟ ಸಭೆ ಆಗಲಿ, ಸಂಪುಟ ಆಗಲಿ, ಏನೂ ಮಾತಾಡ್ತಾ ಇಲ್ಲ. ಸಿದ್ದರಾಮಯ್ಯವರು ಕೂಡ ಏನಾದರೂ ಬಿ ಜೆ ಪಿ ಅವ್ರ ಥರ ನಾಟಕ ಆಡ್ತಾವ್ರ ಅನ್ನುವಂಥ ಅನುಮಾನಗಳು ಸೃಷ್ಟಿಯಾಗ್ತದೆ. 6 ತಿಂಗಳು ಒಂದು ಸಮುದಾಯ ನ್ಯಾಯ ಕೊಡಿ ಅಂತ ಬೀದಿಯಲ್ಲಿ ಕೂತಿದ್ದಾಗ ಸರ್ಕಾರಗಳು ಅದಕ್ಕೆ ಸ್ಪಂದಿಸ್ತಾ ಇಲ್ಲ ಅಂದರೆ ಇವರ ಸೆನ್ಸಿಟಿವಿಟಿ ಎಷ್ಟು ಮಟ್ಟಿಗಿದೆ, ದಲಿತ ಪರವಾದಂಥ ನಿಲುವುಗಳು ಎಷ್ಟು ಮಟ್ಟಿಗಿದೆ ಅನ್ನೋದು ಅರ್ಥ ಆಗುತ್ತೆ. 6 ತಿಂಗಳ ಒಂದು ಪ್ರತಿಭಟನೆಯನ್ನು ಇವತ್ತು ಒಂದು ಸುಮಾರು 3-4 ಸಾವಿರ ಜನರ ಸೇರಿಸಿ ಒಂದು ಪ್ರತಿಭಟನೆ ಅಥವಾ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಇಲಾಖೆಯವರು ಎಲ್ಲರೂ ಕೂಡ ಶೀಘ್ರದಲ್ಲೇ ಅದರ ಬಗ್ಗೆ ಏನಾದರೂ ಒಂದು ತೀರ್ಮಾನ ತಗೊಳ್ಳಿಲ್ಲ ಅಂದರೆ ಇನ್ನಿಷ್ಟರಲ್ಲೇ ಕೇಂದ್ರ ಅಥವಾ ಲೋಕಸಭೆ ಚುನಾವಣೆಗಳು ಬರ್ತದೆ. ಬಾರಿ ನಾವು ಹೇಳಿದ್ವಿ, ನೀವು ಇದೇ ಪಿ ಟಿ ಸಿ ಎಲ್ಲೋ ಒಳಗೆ ಬಿ ಜೆ ಪಿ ಅವರು ಮನೆಗೆ ಹೋಗ್ತೀರಿ ಅಂತ ಹೇಳಿದ್ವಿ, ಮನೆಗೆ ಕಳಿಸಿದ್ವಿ. ಈಗ ಇವರೇನಾದರೂ ಕೇಳಿಲ್ಲ ಅಂದರೆ ಮತ್ತೆ ಇವರು ಲೋಕಸಭೆಯಲ್ಲಿ ಮತ್ತೆ ಅವರಿಗೆ ಖಂಡಿತವಾಗಲೂ ಹಿನ್ನಡೆ ಆಗುತ್ತೆ. ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಅಥವಾ ನೇತೃತ್ವ ಕಾಂಗ್ರೆಸ್ ಸರ್ಕಾರ ಪಿ ಟಿ ಸಿ ಎಲ್ ಆ್ಯಕ್ಟಲ್ಲಿ ತಿದ್ದುಪಡಿ ತಂದು ಆ ಕಾಲಮಿತಿಯನ್ನು ತೆಗೆದಾಕಬೇಕು ಅಂತ ಈ ಮೂಲಕ ಒತ್ತಾಯ ಮಾಡ್ತಾರೆ.